ಶಿವಮೊಗ್ಗ ಜಿಲ್ಲೆಯ ರೇಖಾ ಶ್ರೀ ಅವರು ಅಲ್ಲಿ ನಮ್ಮ ನಿರ್ದೇಶಕರು. ಮತ್ತೆ ನಮ್ಮ ಈ ಒಂದು ಜಿಲ್ಲೆಯ ನಿರ್ದೇಶಕರಾದ ಸಿಂಧು ಸಂಘಟನೆ ಕಾರ್ಯದರ್ಶಿಯಾದ ನಮ್ಮ ಸುರೇಶ್, ಮತ್ತೆ ಈ ವಿಭಾಗದ ಈ ಜಿಲ್ಲೆಯ ಅಧ್ಯಕ್ಷರಾದ ರಾಜ್ವರೇ, ಮತ್ತೆ ಈ ಮಹಾದೇವಿಯವರೇ ಅವರು ದಾಕ್ಷಾಯಿಣಿಯವರೇ, ಮತ್ತೆ ನಮ್ಮ ಈ ತಾಲೂಕು ಬಿಳಿ ತಾಲೂಕಿನ ನಮ್ಮ ತಾಲೂಕು ಅಧ್ಯಕ್ಷರೇ, ಮತ್ತೆ ಇದು ಬಿಜಾಪುರದಿಂದ ಬಂದಿದ್ದಾರೆ ನಮ್ಮ ಹಜಮಾನ್ ಅವರೇ, ಬಸವರಾಜ್ ಅವರೇ, ಮತ್ತೆ ನಮ್ಮ ಹಿರಿಯಪ್ಪಟ್ಟು ಅವರೇ ಸಿಗುತ್ತಿಲ್ಲ ಪರಶುರಾಮ್, ಮತ್ತೆ ಈ ಒಂದು ಕಾರ್ಯಕ್ರಮದ ಈ ಅದ್ಭುತವಾದ ಕಾರ್ಯಕ್ರಮ ಮೈಮಂತು ಕೇಳ್ತಾ ಇದ್ದೆ ಒಂದೇ ಗೀತೆಯನ್ನು ತಿಳಿಸ್ಕೊಂಡು ಇನ್ನೊಮ್ಮೆ ನಮಗೆ ಈ ಥರದ ನಿಮ್ಮ ಒಂದು ಸಂಗೀತ ಕೇಳುವಂತ ಅವಕಾಶ ಸಿಗಲಿಂದ ಈ ಸಂದರ್ಭಕ್ಕೆ ಕೇಳ್ಕೊತೀನಿ. ನಿಮಗೆ ಅವರು ತುಂಬ ಅದ್ಭುತವಾದ ಮತ್ತೆ ಈ ಕಾರ್ಯಕ್ರಮದ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ಶಿಕ್ಷಣ ಮಾಡ್ತಾನೆ ಅಂತ ಅನ್ಕೊಳ್ಳೋದಿಲ್ಲ. ತುಂಬಾ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ, ಬಹಳ ಖುಷಿ ಆಯ್ತು ನನಗೆ. ಯಾಕೆಂದ್ರೆ ಎಲ್ಲರೂ ಸನ್ಮಾನದಲ್ಲಿ ಏನೋ ಮಾಡ್ತಾರೆ ಅಂತ ಅನ್ಕೊಂಡು ಇಷ್ಟು ಜನಕ್ಕೆ ನೀವು ಎಲ್ಲರಿಗೂ ಸನ್ಮಾನ ಮಾಡಿ, ಮತ್ತೆ ಜೊತೆಗೆ ಪ್ರತಿಭಾ ಪುರಸ್ಕಾರನ ಮಕ್ಕಳು ಚೆನ್ನಾಗಿ ಬಳಸ್ಕೊಂಡು ಅವ್ರಿಗೆ ಪ್ರತಿಭಾ ಪುರಸ್ಕಾರನ ಕೊಟ್ಟಿದ್ದ, ಬಹಳ ಖುಷಿ ಆಯ್ತು. ಇಂಥ ಕಾರ್ಯಕ್ರಮ ಅಂತ ಕರ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡುವಂತ ಕೆಲಸ ಈಗ ಆಗಬೇಕಾಗಿತ್ತು. ಯಾಕೆಂದ್ರೆ ಕರ್ನಾಟಕ ಸಹಾಯ ಮಾಡಬೇಕು ಅನ್ನೋ ಒಂದು ನನ್ನ ಆಸೆ. ನಾನು ಸಹಾಯ ಮಾಡಬೇಕು ಹೋದಾಗ ಒಬ್ಬ ಫ್ಯಾಷನ್
ಚರ್ಚೆಯನ್ನು ನೋಡಿ ಓದಿ ಆದರೆ ಯಾರೊಬ್ಬರು ನಿಮ್ಮ ಸ್ನೇಹಿತರು ಪತ್ರಕರ್ತ ಆದರೆ ನಿಮ್ಮ ಮಾತು ಕೇಳ್ತಾ ಇದ್ದಾರೆ ಅವರು ನಾನು ಏನ್ ಮಾಡಿದೆ ಬರೆಯಲು ಶುರು ಮಾಡಿದೆ ನಾನು ಬರೆಯಲು ಯಾವ ತರ ಅಂತಂದ್ರೆ ನಾನು ಇನ್ವೆಸ್ಟಿಗೇಷನ್ ಚಿತ್ರದಲ್ಲಿ ಸುಮ್ಮನೆ ಏನೋ ಯಾರೋ ಏನಂದ್ರು ಏನೋ ಕೊಟ್ಟರು ಅಲ್ಲ ಒಬ್ಬರ ಬಗ್ಗೆ ಮಾಹಿತಿ ಭ್ರಷ್ಟಾಚಾರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೆ ನಾನು ಈಗ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಪತ್ತೆದಾರಿ ಪತ್ರಕರ್ತ ಅಂತ ನನಗೆ ಹೆಸರು ಒಬ್ಬ ಪ್ರಶ್ನೆ ಬಗ್ಗೆ ಅವನು 25-30 ವರ್ಷದ ಇತಿಹಾಸ ತಿಳಿತಾ ಇದೆ ಇತಿಹಾಸ ತಗೊಂಡು ಆ ದಾಖಲೆಯನ್ನು ಇಟ್ಕೊಂಡು ಪತ್ರಿಕೆ ಬರೀತಾ ಇದೆ ಪರಿಹಾರ ಮಾಡಬೇಕು ಅಂತಂದ್ರೆ ನಮಗೆ ಸಂಘಟನೆ ಬೇಕು
ಕಟ್ಟಿ ನಮಗೆ ನಮ್ಮ ಸುರೇಶ್ ಕೂಡ ತುಂಬಾ ಈ ಬಗ್ಗೆ ಕೆಲಸಗಳು ಮಾಡ್ತಾ ಇದ್ದಾರೆ. ಮತ್ತೆ ಸುಮಾರು ಪತ್ರಕರ್ತರಿಗೆ ಸಮಸ್ಯೆಗಳಾದಾಗ ನಮ್ಮಲ್ಲಿ ಅವರು ಸದಸ್ಯರಾಗಬೇಕು ಅಂತ ಏನಿಲ್ಲ, ನಾನು ಎಲ್ಲರೂ ಹೇಳೋದಷ್ಟೇ, ಸದಸ್ಯರಾಗಬೇಕು ಅಂತ ಏನಿಲ್ಲ. ಅವರಿಗೆ ಕಷ್ಟ ಆದಾಗ ಆ ಸಂದರ್ಭದಲ್ಲಿ ನಾವು ಪಡಿತ ಸಿಬ್ಬಂದಿಗೆ ಸಹಾಯ ಮಾಡ್ತೀವಿ. ಯಾರ ಪತ್ರಕರ್ತರು ಯಾರು ಎದೆ ಉಂದಂಗಿಲ್ಲ, ಯಾರೇ ಕಷ್ಟ ಅಧಿಕಾರಿ ಸಿಕ್ಕಿದ್ರೆ ಯಾರ ಕಷ್ಟ ಪ್ರದರ್ಶನ ಮಾಡಿದ್ರೆ ನೀವು ಪಂಡಿತ ನಿಮ್ಮ ಪತ್ರಿಕೆಯನ್ನು ಬರೀರಿ. ನಿಮ್ಗೆ ಏನೇನು ಒಂದು ಸಮಸ್ಯೆ ಆದ್ರೆ ನಾವು ನೋಡಿ. ಇವತ್ತು ಸಮಾಜ ಸುಧಾರಣೆ ಇದೆ, ಸಮಾಜ ಹಿಂದಿದೆ, ನಾವೆಲ್ಲ ಹಿಂಗೆ ಮುಂದಿದ್ವಿ ಅಂತಂದ್ರೆ ಅದಕ್ಕೆ ಉದಾಹರಣ ಪತ್ರಕರ್ತ. ಪತ್ರಕರ್ತ ಇಲ್ಲ ಅಂತಂದ್ರೆ ಪತ್ರಕರ್ತ ಭ್ರಷ್ಟಾಚಾರ ನಡೀತಾರೆ ಅಂತ ಅವನು ಬರೀಲಿಲ್ಲ ಅಂತಂದ್ರೆ ಈ ರೀತಿ ನಮ್ಮ ಹೆಣ್ಮಕ್ಳು ಆಗ್ಬೋದು, ನಮ್ಮ ತಂದೆ ತಾಯಿ ಆಗ್ಬೋದು, ನಮ್ಮ ಮಕ್ಕಳು ಆಗ್ಬೋದು, ಯಾರು ನಿಮ್ದೇ ಇರೋಕ್ಕಾಗಲ್ಲ. ಯಾಕೆ ಅಂದ್ರೆ ದಿನೇ ದಿನೇ ಭ್ರಷ್ಟಾಚಾರ ದಿನೇ ದಿನೇ ಮೇಲೆ ಏರ್ತಾನೆ ಇದೆ. ಅದನ್ನ ನಿರ್ಮೂಲನೆ ಮಾಡಲು ನಮ್ಮ ಪತ್ರಕರ್ತರು ಯಾಕೆ ಅಂತಂದ್ರೆ ಒಬ್ಬ ಪತ್ರಕರ್ತರಿಗೆ ಎಷ್ಟು ಬೆಲೆ ಇದೆ ಅಂದ್ರೆ ನಿಮ್ಗೆ ಉದಾಹರಣೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಇದು ಒಂದು ಪವಿತ್ರವಾದ ಒಂದು ಹುದ್ದೆ. ಇವತ್ತು ನಿಮ್ಮ ಪತ್ರಿಕೆ ಬಿಡುಗಡೆ ಆಗಿದೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಪವಿತ್ರವಾದ ಹುದ್ದೆ ಯಾಕೆಂದ್ರೆ ನಾನು ಇಲ್ಲ ಈ ರೀತಿ ಸುಖ ನಾನು ನೋಡ್ತೀನಿ. ಯಾಕೆಂದ್ರೆ ನಾನು ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ, ಒಬ್ಬ ಎಂ ಎಲ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ಒಬ್ಬ ಸಿಎಂ ಮಾಡೋಕ್ಕಾಗಲ್ಲ, ಒಬ್ಬ ಪತ್ರಕರ್ತ ಮಾಡ್ತಾನೆ. ಇದೊಂದು ಚೆನ್ನಾಗಿ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನಾನು ಶ್ರೀಲಂಕಾ ಹೋಗಿದ್ದು, ನಾನು ನನ್ನ ಸ್ನೇಹಿತರೆಲ್ಲ ಶ್ರೀಲಂಕಾ ಹೋಗಿದ್ದು, ಅಲ್ಲಿ ಹೋದಾಗ ಊಟ ಏನು ಸಿಗಲಿಲ್ಲ. ಒಂದು ಹೋಟೆಲ್ನಲ್ಲಿ ಊಟ ಮಾಡಬೇಕು ಅಂತ ಹೋಗಿ ಊಟ ಮಾಡೋದು, ಬರೀ ನಾಲ್ಕು ಜನಕ್ಕೆ 25,000 ರೂಪಾಯಿ ಬಿಲ್ ಆಯ್ತು. ಅವ್ರೇನಂದ್ರೆ ನಾವು ಅಂದ್ರೆ ಕಾಣ್ತಾ ಇದ್ದೀವಿ. 25,000 ರೂಪಾಯಿ ಬಿಲ್ ಮಾಡಿದ್ರು. ಯಾಕೆ 25,000 ರೂಪಾಯಿ ಬಿಲ್ ಮಾಡಬೇಕು? ನಾವು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಆಚೆ ಬಂದ್ರು. ಆಚೆ ಬಂದಾಗ ಆ ಹೋಟೆಲ್ ನ ಬೌನ್ಸರ್ನೆಲ್ಲ ಕಳಿಸಿ ನೀವು ಆಚೆ ಹೋಗಿ ಬಿಡೋದಿಲ್ಲ ಅಂತ ಹೇಳಿ ಗಲಾಟೆ ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ನ ಸ್ನೇಹ ನದಿ ಬಂದ ಅವರು ನನ್ನ ಹತ್ರ ಐ ಡಿ ಕಾರ್ಡ್ ಇತ್ತು ನೋಡಿದ್ರು. ಅವ್ರು ತಕ್ಷಣ ಐ ಡಿ ಕಾರ್ಡ್ ತೆಗೆದುಕೊಂಡು ನೋಡಿದ್ರು. ನಾವು ಡ್ರೆಸ್ ನೋಡು ತಕ್ಷಣ ಇಂಡಿಯಾ ಅಂಬಾಸಿಡರ್ಗೆ ನಾವು ಕಾಲ್ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಎಲ್ಲರೂ ಡ್ರೆಸ್ ಡ್ರೆಸ್ ಬೇಕು ಅದು ಇಲ್ಲಿ ನಡೆದಂತ ಭ್ರಷ್ಟಾಚಾರದ ನಾವು ಬಯಲಿಗಿದ್ದೀವಿ. ನೀವು ಏನ್ ಮಾಡ್ತೀರಿ ಹೇಳಿ ಅಂತ ತಕ್ಷಣ ಮ್ಯಾನೇಜರ್ ಹೊರಬಂದ ನಮ್ಮ ಜೈಮೇಕರ್ ಸರ್ ದಯವಿಟ್ಟು ಕ್ಷಮಿಸಿ ಅದೇನು ಕೊಟ್ಟಿಲ್ಲ ನೋಡಿ ಅಂತೇಳಿ ಕೊನೆಗೆ 4,000 ಚಿತ್ರಕ್ಕೆ ಡಿಸೈಡ್ ಆಗಿದೆ. ಇದನ್ನ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಒಬ್ಬ ಪತ್ರಿಕರ್ತ ಏನ್ ಬೇಕಾದ್ರೂ ಮಾಡಬಹುದು. ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಾಯಣ್ಣ ಅವರಿಗೆ ಏನು ಬೇಕಾದ್ರೂ ಮಾಡಬಹುದು. ಸರ್ಕಾರವನ್ನು ಬಿಡಿಸಬಹುದು, ಸರ್ಕಾರವನ್ನು ಉದ್ಘಾಟನೆ ಮಾಡಬಹುದು. ಹಾಗೆ ಇವತ್ತು ನಮ್ಮ ಸಹೋದರಿ ಮಾಧವಿ ಅವರು ಇವತ್ತೊಂದು ನಿರಾಗರಣ ಅಂತ ಒಂದು ಪತ್ರಿಕೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮಗೆ ಅಭಿನಂದಿಸ್ತೀನಿ. ನೀವು ನಾನು ಹೇಳ್ತಾ ಇದ್ದೀನಿ ಒಬ್ಬ ಅಣ್ಣ ಆಗಿ ನೀವು ಎದುರುಕೊಂಡ್ರೆ ನೀವು ನನ್ನ ತಂಗಿ ಅಲ್ಲ. ನೀವು ದೈಹಿಕವಾಗಿ ಕೊಂಡೋಗಿ ಎಲ್ಲೇ ಭ್ರಷ್ಟಾಚಾರ ಅಂದರೆ ನೀವು ಬರೀ ನಿಮ್ಗೇನೋ ಒಂದು ಭಯ ಆದ್ರೆ ನಮಗೆ ಕೊಡಿ, ನಮ್ಮ ಗಂಡು ಪತ್ರಿಕೆಯಲ್ಲಿ ಬರೀ. ಈ ಮೊದಲಿಗೆ ಬರೀ ತಾಲೂಕು ಮಟ್ಟದಲ್ಲ, ರಾಜ್ಯ ಮಟ್ಟದಲ್ಲಿ ಪತ್ರಿಕೆ ಹೋಗಿ ಆ ಮಟ್ಟಕ್ಕೆ ನೀವು ಕಳಿಸ್ಬೇಕು. ನಿಮ್ಗೆ ಯಾವುದೇ ತರ ಸಪೋರ್ಟ್ ಬೇಕಾದ್ರೂ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಯಾರು ನಿಮ್ಮನ್ನ ಟಚ್ ಮಾಡೋದಕ್ಕೆ ನಾನು ಬರೋದಿಲ್ಲ. ನಿಮ್ಮಲ್ಲಿ ಅವ್ರಿಗೆ ಹೇಳಿದ್ರೆ ನಿಮ್ಮ ಭಾಳ ಒಂದು ನಿಮ್ಮನ್ನು ಏನಾದ್ರು ನೋಡಿದೆ ಈಗ ಅಷ್ಟು ಮಾತಾಡೋದು ಅನ್ಕೊಂಡ ನಿಮ್ಮ ಪತ್ರಿಕೆ ಮಾಡೋದು ಕಮ್ಮಿ ಅಲ್ಲ. ಯಜಮಾನರಿಗೆ ಎದ್ದೆಲ್ಲ ನಿಂತ್ಕೊಂಡಿದ್ರೆ ನಿಮ್ಗೆ ಏನೋ ಒಂದು ನೋಡಿದೆ, ಒಂದು ಭ್ರಷ್ಟಾಚಾರ ತೊಡಗಿಸ್ಬೇಕು ಅಂತ ನಿಮ್ಗೆ ನಿಮ್ಮ ಉದ್ದೇಶ ಕೂಡ ಚೆನ್ನಾಗಿದೆ. ನಿಮ್ಮ ಜೊತೆಗೆ ಬಿಜೆಪಿ ಲೀಡರ್ ಕೂಡ ಇದ್ರೆ ಆಯ್ತಾ, ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ. ನೀವು ಮಾಡಿ ಇಡೀ ರಾಜ್ಯದಲ್ಲಿ ಮನೆ ಮಾತಾಡೋದಾಗ ನೀವು ಮಾಡಿ ಅಂತೇಳಿ ನಿಮಗೆಲ್ಲ ನಾವು ಸಹಕಾರ ಕೊಡ್ತೀವಿ. ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಸ್ನೇಹಿತರೆ ಮಾತೆ ಮಾತಾಡ್ತೀವಿ, ಇದು ತುಂಬಾ ವಿಚಾರ ಬಿಟ್ಟಿದೆ. ಹಾಗಾಗಿ ಕರ್ನಾಟಕ ಪ್ರಸ್ತುತ ಯಾಕೆ ನಾನು ಉಂಟಾಗಿದೆ, ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ಇಷ್ಟೊಂದು ಹೇಳಬೇಕಾಗಬಹುದು. ಮತ್ತೆ ನಮ್ಮಲ್ಲಿ ಬರೀ ಪತ್ರಕರ್ತರಿಗೆ ಮಾತ್ರ ಅವಕಾಶ ಅಲ್ಲ, ನಾವು ಸಪರೇಟ್ ಹಿಂದೂಗಳನ್ನ ಮಾಡ್ತಾ ಇದ್ದೀವಿ. ನನ್ನ ಉದ್ದೇಶ ಒಂದು ಸ್ವಾರ್ಥ ಇದೆ ನನ್ನಲ್ಲಿ. ಯಾವ ತರ ಒಂದು ಸ್ವಾರ್ಥ ಅಂತಂದ್ರೆ ನಾವು ಬರೀ ಪತ್ರಕರ್ತರು
ಉದಾಹರಣೆಗೆ ನಾವು ಸ್ಪೋರ್ಟ್ಸ್ ವಿನ್ ಮಾಡ್ತೀವಿ, ಆ ಸ್ಪೋರ್ಟ್ಸ್ ವಿನ್ ಮಾಡಿದಾಗ ಅಲ್ಲಿ ಸ್ಪೋರ್ಟ್ಸ್ ವಿನ್ ಏನ್ ಮಾಡಿರ್ತೀವಿ ಅಲ್ಲಿ ಕೂಡ ನಮ್ಮ ಪತ್ರಿಕರ್ತ ಮಕ್ಕಳನ್ನ ಸ್ಪೋರ್ಟ್ಸ್ ತಗೊಂಡಿದ್ವಿ. ಒಂದು ಕ್ರಿಕೆಟ್ ಪಂದ್ಯ ಇಟ್ಟು ಅಲ್ಲಿ ತಗೊಂಡು ಅಲ್ಲಿ ಎದ್ದಾಗ ಅಲ್ಲಿ ನಮ್ಮ ಪತ್ರಿಕರ್ತ ಇಟ್ಕೊಂಡ್ವಿ, ಅವ್ರ ಕಡೆಯಿಂದ ಸನ್ಮಾನ ಮಾಡಿದ್ವಿ. ನಮ್ಮ ಪತ್ರಿಕರ್ತ ಮಕ್ಕಳು ಕೂಡ ಒಂದು ಕಲೆಯಲ್ಲಿ ಭಾಗವಹಿಸುವಂತದ್ದು, ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸುವಂತ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ಈ ತರ ಒಂದು ವಿಂಗ್ಗಳನ್ನ ಮಾಡ್ತಾ ಇದ್ವಿ. ಜೊತೆಗೆ ಸಾಂಸ್ಕೃತಿಕ ವೇದಿಕೆ ಕೂಡ ನಾವು ಮಾಡ್ತಾ ಇದ್ವಿ, ಅದಕ್ಕೂ ಕೂಡ ಅಧ್ಯಕ್ಷರನ್ನ ಮಾಡ್ತೀವಿ. ಅಲ್ಲೂ ಕೂಡ ಒಂದು ಸಭೆ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮಗಳು ನಡೀಬೇಕಂದ್ರೆ ಅಲ್ಲೂ ಕೂಡ ನಮ್ಮ ಪತ್ರಕರ್ತನ ಮುಖ್ಯಸ್ಥರನ್ನ ತಿಳಿಸ್ತೀವಿ. ಅಲ್ಲಿ ಕೂಡ ನಮ್ಮ ಪತ್ರಕರ್ತ ಮಕ್ಕಳನ್ನ ಅವರಲ್ಲಿರ್ತಕ್ಕಂತ ಪ್ರತಿಭೆಗಳನ್ನ ಬಿಡಿಸಿ ಅವ್ರಿಗೆ ಒಂದು ವೇದಿಕೆನ ಕಲ್ಪಿಸ್ಕೊಡ್ತೀವಿ. ಇದು ನಮ್ಮ ಪತ್ರಕರ್ತನ ಮೇಲೆದ್ದುವಂತ ಪ್ರಯತ್ನ, ಅವರಿಗೆ ವೇದಿಕೆ ಕೊಡುವಂತ ಪ್ರಯತ್ನ, ಇದು ನಮ್ಮ ಉದ್ದೇಶಗಳು. ಜೊತೆಗೆ ಕ್ರೀಡಾಕೂಟ ಮತ್ತೆ ಎಲ್ತ್ ಕ್ಯಾಂಪ್ ಮತ್ತೆ ಆರೋಗ್ಯ ವಿಮೆ. ಜೊತೆಗೆ ನಿಮ್ಗೆ ಇವತ್ತು ಇನ್ನೊಂದು ಒಂದು ಒಳ್ಳೆ ಸುದ್ದಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರೋಗ್ಯ ವಿಮೆ ನಾವು ಮಾಡ್ತಾ ಇದ್ವಿ, ಸರ್ಕಾರದಿಂದ ಅಲ್ಲ, ಸರ್ಕಾರದಿಂದ ಅಲ್ಲ, ಪ್ರೆಸ್ ಕ್ಲಬ್ ಕೌನ್ಸಿಲ್ ಇಂದ, ಪ್ರೆಸ್ ಕ್ಲಬ್ ಕೌನ್ಸಿಲ್ ಇಂದ. ಮೂವತ್ತೆಂಟು ತಾಲೂಕು, ಒಂದು ತಾಲೂಕಿಂದ ಹತ್ತು ಜನ ಫಸ್ಟು ಆಯ್ಕೆ, 238 ತಾಲೂಕಲ್ಲಿ ಒಂದೊಂದು ತಾಲೂಕಲ್ಲಿ ಹತ್ತತ್ತು ಜನ ಸದಸ್ಯರಿಗೆ, ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಸದಸ್ಯರಿಗೆ ಆರೋಗ್ಯ ವಿಮಾನ ಮಾಡಿ ಮೊದಲನೇ ಹಂತ. ಜೊತೆಗೆ ನಾವು ಇನ್ನು ಎಲ್ಲರೂ ಏನೇನೋ ಆಶ್ವಾಸನೆ ಕೊಡ್ತಾರೆ ಮಾಡಲ್ಲ ಅಂತ ಖಂಡಿತ ಅನ್ಕೋಬೇಡಿ. ಯಾಕೆಂದ್ರೆ ಈಗ ಆಲ್ರೆಡಿ ಕಣ್ಣಿಗೆ ಕಾಣದಾಗಿ ಮಾಡ್ತಾನೆ ಇದೀವಿ. ಇನ್ನು ಮುಂದೆಗೆ ನಾವು ಯಾಕೆ ಅನೌನ್ಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಪತ್ರಿಕರ್ತನ ಧೈರ್ಯವಾಗಿ ಮುಂದೂಕಿ ಕೆಲಸಗಳು ಮಾಡಲಿ ಅನ್ನೋದಕ್ಕೋಸ್ಕರ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಕಣ್ಣಿನ ಪರೀಕ್ಷೆಗಳು ಎಷ್ಟೋ ಜನಕ್ಕೆ ನೋಡಿ, ಉದಾಹರಣೆಗೆ ನನಗೆ ಕನ್ನಡಕ ಇಲ್ಲ ಅಂತ ಓದಕ್ಕೆ ಆಗಲ್ಲ, ಈಗಿನ ಸಮಸ್ಯೆ ಬೇಕಾದಷ್ಟು ಇದೆ. ದಯಮಾಡಿ ಇನ್ನೊಂದು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ, ತಂದೆ ತಾಯಿನ ಗೌರವಿಸಿ, ತಂದೆ ತಾಯಿನ ಅನಾಥಾಶ್ರಮಕ್ಕೆ ಆಗಲಿ ವೃದ್ಧಾಶ್ರಮಕ್ಕೆ ಆಗಲಿ ಹೋಗೋದನ್ನ ಕಲಿಯಿರಿ. ಯಾಕೆಂದ್ರೆ ನಮ್ಮ ಪತ್ರಕರ್ತರು ಮಾಡಬೇಕಾಗಿರೋ ಕೆಲಸ ಇದು, ಬೇರೆಯವ್ರು ಮಾಡಿದ್ರು ಅದು ಹೋಗೋದ್ರಿಂದ ಕಲಿಯುವುದಕ್ಕೂ ಬಹಳ ಕಷ್ಟ ಇದೆ. ತಂದೆ ತಾಯಿ ಕೇರ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಸುಮಾರು ಆಶ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಒಂದು ಆಶ್ರಮದಲ್ಲಿ ಇದ್ದೀನಿ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಒಂದು 80 ಜನ ಹುಡುಗಿದ್ದಾರೆ, ಅವ್ರಿಗೆ ಮಕ್ಕಳಿಲ್ಲ, ಗಂಡ ಇಲ್ಲ, ಅಂದ್ರೆ ಏನೋ ಒಂದು ಸಮಸ್ಯೆಗಳು, ವೃದ್ಧಾಶ್ರಮಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಇದು ನಾಶ ಆದಂತೆ ನಮ್ಮ ಒಂದು ಮನುಗಳನ್ನ ನಾಶ ಮಾಡುತ್ತೆ. ದಯವಿಟ್ಟು ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಕಡಿಮೆ ಆಗ್ಬೇಕು ಅಂತಂದ್ರೆ ನಾವೆಲ್ಲ ಎಚ್ಚರಿಸ್ಕೊಳ್ಬೇಕು. ಪತ್ರಕರ್ತರು ಮಾಡಿಸಿಕೊಂಡು ಬೇಕಾಗುತ್ತಿದೆ. ಅದರಿಂದ ಮತ್ತೆ ಇನ್ನೊಂದು ಯೋಜನೆ ಏನು ಅಂತಂದ್ರೆ, ನಮ್ಮ ಪತ್ರಕರ್ತರಲ್ಲಿ ನನ್ನ ಒಂದು ಆಸೆ ಇದೆ ಏನಂತಂದ್ರೆ, ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳನ್ನ ಓದಿಸ್ಬೇಕು, ಅವರು ಕೂಡ ಫಾರಿನ್ ಹೋಗಿ ಒಂದು ಒಳ್ಳೆ ಎಜುಕೇಶನ್ ತಗೋಬೇಕು ಅಂತ ನನ್ನ ಆಸೆ ಇದೆ. ಅದಕ್ಕೆಲ್ಲ ನಾನು ಕೆಲವು ಬ್ಯಾಂಕ್ಗಳಲ್ಲಿ ಮಾತಾಡಿದ್ದೀನಿ, ಒಂದು ಅರ್ಜಿ ಹಾಕೋದಕ್ಕೆ ಕೆಲವರಿಗೆ ಅರ್ಜಿ. ಈಗ ನನ್ನ ಮಗ ಇವತ್ತು ಅಮೆರಿಕದಲ್ಲಿ ಓದ್ತಾ ಇದ್ದಾನೆ, ಎಸ್ಸಿ ಮುಗಿಸಿದ್ರೆ ಮನೆ ಕೆಲಸ ಬಸಿತ್ತು. ಅದೇ ನನ್ನ ಮಗ ಅಪ್ಲಿಕೇಶನ್ ಹಾಕಿದ್ರೆ ನಾನು ತುಂಬಾ ಕಷ್ಟಪಟ್ಟ, ನಾವು ನಮ್ಗೆ ಗೊತ್ತಿಲ್ಲ ತುಂಬಾ, ನಾವು ಇಷ್ಟೆಲ್ಲ ಗೊತ್ತಿರೋ ಕೂಡ ನಮ್ಗೆ ತುಂಬಾ ಕಷ್ಟ ಆಯ್ತು. ಅದೇ ತರ ನಿಮಗೆ ಸಮಸ್ಯೆ ಬಿಡಿದಾಗ ದಯವಿಟ್ಟು ಹೇಳಿ, ನಿಮಗೆ ಬ್ಯಾಂಕ್ ಅವರು ಕೂಡ ನಾವು ನಿಮ್ಗೆ ಏನು ಚಾರ್ಜ್ ಎಲ್ಲ ಮಾಡಲ್ಲ, ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ,
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.